ಮಧ್ಯಾಹ್ನ 1 ಗಂಟೆಯಿಂದ ಕೂಡ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆ ನಡೆಯತಾ ಇತ್ತು ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಎಸ್ ಎಂದಿನಂತೆ ಆಫ್ ಕೋರ್ಸ್ ಬಹಳ ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ ಜನ ಮೆಚ್ಚಿಕೊಂಡಿದ್ದಾರೆ ಜನ ನಾಯಕರು ಮೆಚ್ಚಿಕೊಂಡಿದ್ದಾರೆ ಕಾರ್ಯಕ್ರಮವನ್ನ ಮಧ್ಯಾಹ್ನ 1 ಗಂಟೆಯಿಂದ 3:30 ರವರೆಗೂ ಕೂಡ ಅವಕಾಶ ಇತ್ತು ಮಹಾಲಕ್ಷ್ಮಿ ಲೇಔಟ್ ನ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಕಾಲ್ ಮಾಡಿ ವೋಟ್ ಮಾಡೋದಕ್ಕೆ ಸಂಜೆ 5 ಗಂಟೆಗೆ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಫಲಿತಾಂಶ ಹೊರಬೀಳುತ್ತೆ सो हागादरे महालक्ष्मी लेआउट विधानसभा क्षेत्र याव रीति इदे ट्रेंड याव याव पक्षगळ नडुवे नेरा नेरवादंत पैपोटि इदे सो इदेल्लदर बग्गे माहितियन्न पडकोळ्ता होगोण नन्न कोलीग प्रणूत नेर संपर्कदल्लि जॉयिन आगिद्दारे प्रणूत महालक्ष्मी लेआउट विधानसभा क्षेत्र सद्य ट्रेंड हेगिदे प्लीज गो अहेड बेंगळूरिन अति दोड्ड जनवसति प्रदेशदल्लि महालक्ष्मी लेआउट कूड ओंदु फ्रीडम आपल कल्तु कुरी मेके साकाने मार्तिदिरा कुरी मेके कोटिगू हेच्चु फ्रीडम आप बळकेदारिगे यावदे खर्चिल्दे माराट यलहंक राजाजीनगर मत्तु इकडे उत्तरहळ्ळिय ओंदिष्टु भागगळन्नु ओट्टु माडि महालक्ष्मी लेऔट विधानसभा क्षेत्र अंत हेळि अदन्न 224 कॉन्स्टिट्यूएंट क्षेत्रगळल्लि ओंदागि इवत्तु नावु ಶಾಸಕರು ಗೋಪಾಲಯ್ಯ ಈಗಿನ ಸಚಿವರಾಗಿ ಕೂಡ ಕೆಲಸ ಮಾಡಿದ್ರು ಆದರೆ ಇವರಿಗಿದ್ದಂತ ಕಳಂಕ ಪಕ್ಷಾಂತರಿ ಅನ್ನುವಂತದ್ದು ಬೇರೆ ಕಡೆಯಿಂದ ಈ ಕಡೆ ಬಂದು ವಲಸಿಗರು ಅಂತ ಹೇಳಿ ಕರೆಸಿಕೊಂಡಂತವರು ಆದರೆ ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದಿರುವಂತ ರಸ್ತೆ ಕಾಮಗಾರಿಗಳು ಇಡೀ ಬೆಂಗಳೂರಲ್ಲಿ ಗುಂಡಿ ಮುಚ್ಚುವಂತ ಕಾರ್ಯಗಳು ಅವು ಕೂಡ ಶಾಸಕ ನಾನಾಗ್ಲೇ ಹೇಳಿದಂತೆ ಬಹಳಷ್ಟು ಹೆಚ್ಚು ಜನವಸತಿ ಪ್ರದೇಶ ಇರೋದ್ರಿಂದ ಇಲ್ಲಿ ಬಹುತೇಕರು ಸಿಟಿಯ ವಿವಿಧ ಭಾಗಗಳಿಗೆ ಚಲಾವಣೆ ಆಗ್ತಾರೆ ವಿವಿಧ ಕೆಲಸಗಳ ಉದ್ದೇಶದಿಂದ ಅಥವಾ ಅವರ ಬಿಸಿನೆಸ್ ಉದ್ದೇಶದಿಂದ ಸೋ ಇಲ್ಲಿನ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಗಳು ಯಾವ ಯಾವ ರೀತಿ ಇದೆ ಅನ್ನುವಂತದ್ದು ಅದು ಕಳೆದ 2 ವರ್ಷಗಳಲ್ಲಿ ಯಾವ ಯಾವ ರೀತಿ ಡೆವಲಪ್ ಆಗಿದೆ ಅನ್ನುವಂತದ್ದು ಈ ಕ್ಷೇತ್ರದ ಶಾಸಕರಿಗೆ ಪ್ಲಸ್ ಆದಂತ ಕಾಣ್ತಾ ಇದೆ ಆದರೆ ಇದನ್ನ ಬಹಳ ದೊಡ್ಡ ಮಟ್ಟಕ್ಕೆ ಪ್ಲಸ್ ಆಗಿದ್ಯಾ ಎದುರಾಳಿಗಳೇ ಇಲ್ಲವಾ ಅನ್ನೋ ಪ್ರಶ್ನೆ ಇದ್ದರೆ ಎಸ್ ಎದುರಾಳಿಗಳು ಕೂಡ ಇದ್ದಾರೆ ಅದರಲ್ಲೂ ಬಹಳ 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 तीव्र ಪೈಪೋಟಿಯನ್ನ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನವರು ಜೆಡಿಎಸ್ ನ ರಾಜಣ್ಣ ಅವರ ಹೆಸರಲ್ಲಿ ಕೂಡ ಬಹಳಷ್ಟು ಕಾಲ್ ಬರ್ತಿದೆ ಬಿಜೆಪಿ ಇಂದ ಬಹುತೇಕ ಗೋಪಾಲಯ್ಯ ಅವರಿಗೆ ಸೀಟ್ ಫಿಕ್ಸ್ ಗೋಪಾಲಯ್ಯ ಅವರೇ ಈ ಬಾರಿ ಕ್ಯಾಂಡಿಡೇಟ್ ಅನ್ನುವಂತ ಬಹುತೇಕ ಫಿಕ್ಸ್ ಆಗಿದೆ ಆದರೆ ಇನ್ನು ಕೂಡ ಒಂದೇನೋ ಆ ಕನ್ಫ್ಯೂಷನ್ ಏನಿದೆ ಇನ್ನೊಂದಿಷ್ಟು ಜನ ಕಾಂಗ್ರೆಸ್ ವಾಪಸ್ ಹೋಗ್ಬಿಡ್ತಾರಂತೆ ಆ ಲಿಸ್ಟ್ ಅಲ್ಲಿ ಗೋಪಾಲಯ್ಯ ಅವರ ಹೆಸರು ಕೂಡ ಇದೆಯಂತೆ ಅನ್ನೋದು ಅಲ್ಲಿನ ಕ್ಷೇತ್ರದ ಮತದಾರರ ಗೊಂದಲಕ್ಕೆ ಕಾರಣ ಆಗಿದೆಯಾ ಅನ್ನೋ ಪ್ರಶ್ನೆ ಕೂಡ ನಮಗೆ ಬರ್ತಾ ಇರೋ ರೆಸ್ಪಾನ್ಸ್ ಇಂದ ಹುಟ್ಕೊಳ್ತಾ ಇದೆ ಯಾಕಂದ್ರೆ ಒಂದಿಷ್ಟು ಜನ ಕನ್ಫ್ಯೂಷಿಯಸ್ ಸ್ಟೇಟ್ಮೆಂಟ್ಸ್ ಗಳನ್ನು ಕೊಡ್ತಿದ್ದಾರೆ ಕಾಂಗ್ರೆಸ್ ಗೆ ವೋಟ್ ಹಾಕಬೇಕು ಅಂತಿದ್ರು ಕೂಡ ಶಾಸಕರನ್ನು ಬಿಟ್ಕೊಡೋದಕ್ಕೆ ಆಗೋದಿಲ್ಲ ಶಾಸಕರೇ ಕಾಂಗ್ರೆಸ್ ಗೆ ಹೋದ್ರೆ ಹಾಕ್ಬಿಡ್ತೀವಿ ಅನ್ನೋ ತರನೂ ಇದ್ದಾರೆ ಸೋ ಇಲ್ಲಿ ಇನ್ನೂ ಕೂಡ ನೆಕ್ ಟು ನೆಕ್ ಫೈಟ್ ಇದೆ ಬಹಳ ಕುತೂಹಲದ ರಣಾಂಗಣ ಇದಾಗಿ ಏರ್ಪಡುವ ಸಾಧ್ಯತೆಗಳಿದೆ ಸಚಿವರಾಗಿದ್ದುಕೊಂಡು ಕ್ಷೇತ್ರವನ್ನ ಉಳಿಸ್ಕೊಳ್ತಾರಾ ಅನ್ನುವಂತ ಕುತೂಹಲ ಕೂಡ ಇದೆ ಕಾದ್ ನೋಡಬೇಕು ಸಿಂಧೂರ ಸರಿಯಾಗಿ 5 ಗಂಟೆಗೆ ಫಲಿತಾಂಶ ಸಿಗುತ್ತೆ ಸದ್ಯದ ಮಟ್ಟಿಗೆ ಏನನ್ನು ಕೂಡ ಹೀಗೆ ಇದಮಿತ್ತಮ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈ ಕ್ಷಣದ ರೈಟ್ ಪ್ರಣೂತ್ ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ